ಹಲೋ ಮೈ ಡಿಯರ್ ಫ್ರೆಂಡ್ಸ್, ನಾನು ನಿಮ್ಮ ಶ್ರೀಗಂಧ ಫ್ರಮ್ ವೈಟ್ ಕಾಮರ್ಸ್. ನಿಮ್ಗೆ ಇವತ್ತಿನ ಹೊಸ ವಿಡಿಯೋಲಿ ಮೈಸೂರು ಯೂನಿವರ್ಸಿಟಿ ಪಿ ಜಿ ಅಡ್ಮಿಷನಲ್ಲಿ ಸ್ಕೀಮ್ ಎ ಅಂದ್ರೇನು ಮತ್ತು ಸ್ಕೀಮ್ ಬಿ ಅಂದ್ರೇನು ಮತ್ತು ಮೈಸೂರು ಯೂನಿವರ್ಸಿಟಿ ಪಿ ಜಿ ಅಡ್ಮಿಷನ್ಗೆ ಎಂಟ್ರೆನ್ಸ್ ಎಕ್ಸಾಮ್ ಇರುತ್ತಾ ಇಲ್ವಾ, ಜೊತೆಗೆ ನಿಮ್ಗೆ ಇಲ್ಲಿ ಪೇಮೆಂಟ್ ಶೀಟ್ ಸಿಗುತ್ತಾ ಮತ್ತು ಅದರ್ ಯೂನಿವರ್ಸಿಟಿಯವರಿಗೆ ಯಾವ ರೀತಿ ಸೆಲೆಕ್ಷನ್ ಇರುತ್ತೆ ಅನ್ನೋದನ್ನು ನಾನು ನಿಮಗೆ ಈ ವಿಡಿಯೋ ಮುಖಾಂತರ ತಿಳಿಸ್ಕೊಡ್ತೀನಿ. ಹಾಗೆಯೇ ಫ್ರೆಂಡ್ಸ್, ವಿಡಿಯೋ ಶುರು ಮಾಡೋಣ. ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಬೇಗ ಸಬ್ಸ್ಕ್ರೈಬ್ ಆಗಿ, ಹಾಗೆ ಲೇಟ್ ಅಪ್ಡೇಟ್ಗೆ ಬೆಲ್ ಐಕಾನ್ ಮಿಸ್ ಮಾಡದೆ ಪ್ರೆಸ್ ಮಾಡಿ. ಜೊತೆಗೆ ನೀವು ನನ್ನ ಇನ್ಸ್ಟಾ ಮತ್ತು ಟೆಲಿಗ್ರಾಮಲ್ಲಿ ಕೂಡ ಫಾಲೋ ಮಾಡೋದು, ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ. ಹಾಗೆ ನಿಮಗೆ ಕಂಟೆಂಟಲ್ಲಿ ಡೌಟ್ ಇತ್ತು ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಇಲ್ಲ ಅಂತಂದರೆ ಇನ್ಸ್ಟಾ ಟೆಲಿಗ್ರಾಮ್ ಕಾಂಟ್ಯಾಕ್ಟ್ ಮಾಡಿ, ನಾನು ನಿಮಗೆ ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ. ಸೊ ಆಲ್ಮೋಸ್ಟ್ ಈಗ ಎಲ್ಲದೂ ಕೂಡ ಡಿಗ್ರಿ ಕಂಪ್ಲೀಟ್ ಆಗ್ತಾ ಬರ್ತಿದೆ. ಕೆಲವರು ಡಿಗ್ರಿ ಆದಮೇಲೆ ಜಾಬು ಮತ್ತು ಕೆಲವರು ಗೌರ್ಮೆಂಟ್ ಜಾಬ್ಸ್ಗೆ ಅಂತೇಳಿ ಓದ್ತಾ ಕೂತ್ಕೊಳ್ತಾರೆ. ಇನ್ನು ಕೆಲವರು ಇಲ್ಲ ನಾನು ಪಿ ಜಿ ಮಾಡೋಣ, ಪಿ ಜಿ ಮಾಡಾದ್ಮೇಲೆ ನೆಕ್ಸ್ಟ್ ಮುಂದೆ ನೋಡೋಣ. ಸರಿನಾ? ಸೊ ಹೇಳ್ತಾರೆ ಕೆಲವರು ಏನಪ್ಪ ಅಂತಂದರೆ ಪಿ ಜಿ ಮಾಡಿದ್ರೆ ಯು ಜಿ ಇದೆಯಾ ಇಲ್ವಾ. ಕೆಲವು ಕೋರ್ಸ್ಗೆ ಅದರದೇ ಆದ ಒಂದು ಡಿಮ್ಯಾಂಡು ಮತ್ತು ಅದರದೇ ಆದ ಕೆಲವು ಮೆರಿಟ್ಸ್ ಮತ್ತು ಡಿಮೆರಿಟ್ಸ್ ಇರ್ತಾಯಿದೆ. ಸರಿನಾ? ನಿಮಗೆ ನಿಮ್ಮ ಪ್ಯಾಷನು ಮತ್ತು ನಿಮ್ಮ ಇಂಟ್ರೆಸ್ಟ್ ಏನಿದೆಯೋ ಅದರಲ್ಲಿ ಯಾವಾಗಲೂ ಕೂಡ ಮೂವ್ ಆನ್ ಆಗಿ. ಯಾರೋ ಒಬ್ಬರು ಫೋರ್ಸ್ಫುಲ್ಲಿ ಬಂದು ಹೇಳಿದ್ರು ಇಲ್ಲ ಅವ್ರು ಮಾಡ್ತಾ ಇದ್ದಲ್ಲ ಅದಕ್ಕೋಸ್ಕರ ಆದರೂ ನಾನು ಮಾಡಬೇಕು, ಅದೆಲ್ಲ ಬೇಡ. ಸೊ ನಿಮ್ಮ ಇಂಟ್ರೆಸ್ಟು ಮತ್ತು ನಿಮ್ಮ ಫೋಕಸ್ಸು ಯಾವ ಕಡೆ ಇದೆಯೋ ಜಸ್ಟ್ ಆ ಕಡೆ ಮೂವ್ ಆನ್ ಆಗಿ. ಸೊ ಈಗ ವಿಷಯ ಪಕ್ಕಕ್ಕೆ, ಸೊ ಈಗ ಮಾತಾಡ್ತಾ ಹೋದರೆ ಸುಮ್ಮನೆ ನಾನು ಕೂಡ ಟಾಪಿಕ್ ಬಿಟ್ಟು ಸುಮ್ಮನೆ ಬೇರೆ ನಾನು ಮಾತಾಡ್ತಾ ನಿಂತ್ಕೊಳ್ತೀನಿ. ಈಗ ನೆಕ್ಸ್ಟು ಇನ್ನೊಂದು ವಿಷಯ ಏನಪ್ಪ ಅಂದರೆ ತುಂಬ ಚೆನ್ನಾಗಿ ಕೇಳ್ತೀರಿ ಬ್ರೋ, ಅದರ್ ಯೂನಿವರ್ಸಿಟಿಯವರಿಗೆ ಮೈಸೂರು ಯೂನಿವರ್ಸಿಟಿಯಲ್ಲಿ ಅಡ್ಮಿಷನ್ ಸಿಗುತ್ತಾ ಅಂತ. ಹೌದು, ಖಂಡಿತವಾಗ್ಲೂ ಕೂಡ ನಿಮಗೆ ಅಡ್ಮಿಷನ್ ಸಿಗುತ್ತೆ ಮೈಸೂರು ಯೂನಿವರ್ಸಿಟಿಯಲ್ಲಿ. ಬಟ್ ಅದರ್ ಯೂನಿವರ್ಸಿಟಿಯವರಿಗೆ ಯಾವುದೇ ರಿಸರ್ವೇಷನ್ ಕ್ಯಾಟಗರಿ ಇರಲ್ಲ. ನಿಮಗೆ ಒಂದೇ ಒಂದು ಜನರಲ್ ಮೆರಿಟ್ ಬರಬೇಕು, ಇಲ್ಲ ಅಂತಂದರೆ ನೀವು ಅದರ್ ಯೂನಿವರ್ಸಿಟಿ ಕೋಟಾದಲ್ಲಿ ಟ್ರೈ ಮಾಡಬೇಕು. ಸರಿನಾ? ಅದರ್ ಯೂನಿವರ್ಸಿಟಿ ಕೋಟಾ ಮತ್ತು ಹೈದರಾಬಾದ್ ಕರ್ನಾಟಕನೂ ಸಿಗುತ್ತೆ. ಹೈದರಾಬಾದ್ ಕರ್ನಾಟಕ ರೀಜನ್ ಯಾವ್ದು ಇದೆಯೋ, ಯಾವ್ಯಾವ ಡಿಸ್ಟ್ರಿಕ್ಟ್ ಬರುತ್ತೋ ಅವ್ರಿಗೆ ಅದರ್ ಯೂನಿವರ್ಸಿಟಿ ಕೋಟಾ ಮತ್ತು ಹೈದರಾಬಾದ್ ಕರ್ನಾಟಕ, ನೀವು ಎರಡರಲ್ಲೂ ಕೂಡ ಟ್ರೈ ಮಾಡ್ಬೋದು. ಸರಿನಾ? ಮತ್ತು ಇನ್ನೂ ತುಂಬ ಇನ್ನೊಂದಷ್ಟು ಜನ ತುಂಬ ಕೇಳ್ತೀರಿ ಅದರ್ ಯೂನಿವರ್ಸಿಟಿಯವರಿಗೆ ಪೇಮೆಂಟ್ ಸೀಟ್ ಸಿಗುತ್ತಾ ಅಂತೇಳಿ. ಖಂಡಿತವಾಗ್ಲೂ ನಿಮಗೂ ಕೂಡ ಪೇಮೆಂಟ್ ಸೀಟ್ ಸಿಗುತ್ತೆ, ನಿಮಗೂ ಕೂಡ ಪೇಮೆಂಟ್ ಸೀಟ್ ಸಿಗುತ್ತೆ. ನಿಮಗೆ ಪೇಮೆಂಟ್ ಸೀಟ್ ಬೇಕಂದರೂ ಕೂಡ ರ್ಯಾಂಕ್ ವೈಸೇ ನಿಮಗೆ ಕೊಡ್ತಾ ಬರೋದು. ಸರಿನಾ? ಇಲ್ಲ ನಾನು ಜಾಸ್ತಿ ಕೊಡ್ತೀನಿ, ನಾನು ಅವನಿಗಿಂತ ಒಂದು 50 ರೂಪಾಯಿ ಜಾಸ್ತಿ ಕೊಡ್ತೀನಿ, 1,000 ಜಾಸ್ತಿ ಕೊಡ್ತೀನಿ ಅಂತ ನಿಮಗೆ ಸೀಟ್ ಕೊಡಲ್ಲ. ಸರಿನಾ? ಸೊ ಅದು ಕೂಡ ನಿಮಗೆ ಸೀಟ್ ಅಲಾಟ್ ಆಗ್ತಾ ಬರೋದು ಕೂಡ ರ್ಯಾಂಕ್ ವೈಸೇ ಅಲಾಟ್ ಆಗ್ತಾ ಬರೋದು. ಅವ್ರೇನಾದ್ರೂ ಬಿಟ್ಟರೆ ಅವಾಗ ಅಷ್ಟೇ ನಿಮಗೆ ಚಾನ್ಸ್ ಸಿಗುತ್ತೆ. ಇಲ್ಲ ನಾನು ಪೇಮೆಂಟ್ ಸೀಟಲ್ಲಿ ಓದ್ತೀನಿ ಅಂತ ಯಾರಾದ್ರೂ ನಿಮಗಿಂತ ಮುಂದೆ ಇರೋರು ಒಪ್ಕೊಳ್ತು ಅಂತಂದರೆ ಸಿಗಲ್ಲ. ಇಲ್ಲಿ ಏನಂತಂದರೆ ರ್ಯಾಂಕ್, ರ್ಯಾಂಕ್ ಇದ್ದರೆ ನಿಮಗೆ ಇಲ್ಲಿ ಖಂಡಿತವಾಗ್ಲೂ ಸಿಗುತ್ತೆ. ಆಮೇಲೆ ಇನ್ನೊಂದಷ್ಟು ಜನ ಕೇಳ್ತೀರಿ ಎಂಟ್ರೆನ್ಸ್ ಎಕ್ಸಾಮು, ಅದರ್ ಯೂನಿವರ್ಸಿಟಿಯವರಿಗೆ ಎಂಟ್ರೆನ್ಸ್ ಎಕ್ಸಾಮ್ ಇರುತ್ತಾ ಅಂತ. ಸೊ ಲಾಸ್ಟ್ ಇಯರ್ ಏನು ಮಾಡಿದರು ಅಂತಂದರೆ ಎಲ್ಲರಿಗೂ ಕೂಡ ಎಂಟ್ರೆನ್ಸ್ ಎಕ್ಸಾಮ್ನ ಕಂಡಕ್ಟ್ ಮಾಡಿದರು. ಎಲ್ಲ ಯೂನಿವರ್ಸಿಟಿವರಿಗೂ ಕೂಡ ಎಂಟ್ರೆನ್ಸ್ ಎಕ್ಸಾಮ್ನ ಕಂಡಕ್ಟ್ ಮಾಡಿದರು. ಹಾಗೆಯೇ ಕೆಲವೊಂದು ಡಿಪಾರ್ಟ್ಮೆಂಟಲ್ಲಿ ಎಂಟ್ರೆನ್ಸ್ ಎಕ್ಸಾಮ್ನ ಕ್ಯಾನ್ಸಲ್ ಮಾಡಿದ್ರು. ಏನಕ್ಕಂತಂದರೆ ಲಿಮಿಟೆಡ್ ಇದಕ್ಕೆ ಅಂತ, ಏನಂದರೆ ಈಗ 10 ಸೀಟ್ ಇರುತ್ತೆ, ಅಪ್ಲಿಕೇಶನ್ ಬಂದಿರೋದೇ 9 ಸೀಟು, ಅಪ್ಲಿಕೇಶನ್ ಬಂದಿರೋದೇ 9 ಸೀಟು, 9 ಜನಕ್ಕೆ ಅಡ್ಮಿಷನ್ ಮಾಡೋಣ, ಮೇನ್ ಎಂಟ್ರೆನ್ಸ್ ಎಕ್ಸಾಮ್ ಮಾಡ್ಸೋಣ ಅಂತೇಳಿ ಒಂದಷ್ಟು ಡಿಪಾರ್ಟ್ಮೆಂಟ್ಗೆ ಎಂಟ್ರೆನ್ಸ್ ಎಕ್ಸಾಮ್ನ ಕ್ಯಾನ್ಸಲ್ ಮಾಡ್ತಿದ್ರು. ಬಟ್ ಈ ಇಯರ್ ಗೊತ್ತಿಲ್ಲ ಯಾವ್ಯಾವ ಡಿಪಾರ್ಟ್ಮೆಂಟಲ್ಲಿ ಎಂಟ್ರೆನ್ಸ್ ಎಕ್ಸಾಮ್ ಇರುತ್ತೆ, ಯಾವ್ಯಾವ ಡಿಪಾರ್ಟ್ಮೆಂಟಲ್ಲಿ ಎಂಟ್ರೆನ್ಸ್ ಎಕ್ಸಾಮ್ ಇರಲ್ಲ ಅಂತ. ಸೊ ನೆಕ್ಸ್ಟ್ ಅಪ್ಕಮಿಂಗ್ ಡೇಸಲ್ಲಿ ನೋಟಿಫಿಕೇಶನ್ ಬಿಟ್ಟಾಗ ನಾನು ನಿಮಗೆ ಖಂಡಿತವಾಗ್ಲೂ ಗ್ಯಾರಂಟಿ ತಿಳಿಸ್ಕೊಡ್ತೀನಿ. ಹಾಗೆಯೇ ತುಂಬ ಜನ ಕೇಳ್ತೀರಿ ಬ್ರೋ, ನೀವು ಲಾಸ್ಟ್ ವೀಡಿಯೋದಲ್ಲೆಲ್ಲ ಸ್ಕೀಮ್ ಎ ಮತ್ತು ಸ್ಕೀಮ್ ಬಿ ಅಂದರೆ ಏನು ಅಂತ ತಿಳಿಸಿ ಅಂತ. ಸ್ಕೀಮ್ ಎ ಅಂತಂದರೆ ಪೇಮೆಂಟ್ ಸಿಟ್ಟು, ಸ್ಕೀಮ್ ಎ ಬಂದು ಗೌರ್ಮೆಂಟ್ ಸಿಟ್ಟು, ಮತ್ತು ಸ್ಕೀಮ್ ಬಿ ಅಂತಂದರೆ ಪೇಮೆಂಟ್ ಸಿಟ್ಟು. ಮತ್ತು ಫೀಸ್ ಬಗ್ಗೆ ಎಲ್ಲ ಕೇಳ್ತೀರಿ, ಫೀಸ್ ಬಂದು ಪ್ರತಿ ಇಯರು ಕೂಡ ಅದು ಚೇಂಜ್ ಆಗ್ತಾ ಇರುತ್ತೆ, ಪ್ರತಿ ಇಯರು ಕೂಡ ಚೇಂಜ್ ಆಗ್ತಾ ಇರುತ್ತಲ್ಲ. ಆ ರೀಸನಿಂದ ನಾನು ಈ ಫೀಸ್ ಬಗ್ಗೆ ಈಗಾಗಲೇ ಹೇಳಲ್ಲ. ನೆಕ್ಸ್ಟ್ ಅಪ್ಕಮಿಂಗ್ ಡೇಸಲ್ಲಿ ವಿಡಿಯೋ ಮಾಡ್ತೀವಿ, ಗ್ಯಾರಂಟಿ ನಾನು ನಿಮಗೆ ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ. ಇದಿಷ್ಟು ಬಂದು ಮೈಸೂರು ಯೂನಿವರ್ಸಿಟಿ ಬಗ್ಗೆ ಕೇಳ್ತಿದ್ದ ಒಂದು ಡೌಟು. ಆಲ್ಮೋಸ್ಟ್ ಆಲ್ ನಿಮಗೆ ವಿಡಿಯೋ ಮುಖಾಂತರ ಕ್ಲಿಯರ್ ಆಗಿದೆ ಅಂತ ಅನ್ಕೊಳ್ತೀನಿ. ಅಕಸ್ಮಾತ್ ನಿಮಗೆ ಏನೇ ಬೇರೆ ಡೌಟ್ ಇತ್ತು ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಬಟ್ ಇನ್ನೊಂದು ವಿಷಯ ಏನಪ್ಪ ಅಂತಂದರೆ ತುಂಬ ಜನ ನನಗೆ ಮೇಲು ಮತ್ತು ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡ್ತಿದ್ದೀರಾ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿದ್ರೆ ನೀವೇನಕ್ಕೆ ರಿಪ್ಲೈ ಮಾಡ್ತಿಲ್ಲ ಅಂತ. ನನ್ನ ಕಮೆಂಟ್ ಬಾಕ್ಸಲ್ಲಿ ನೀವು ಎಷ್ಟು ಜನ ಎಷ್ಟು ಕಮೆಂಟ್ ಮಾಡಿದಿರೋ ಗೊತ್ತಿಲ್ಲ, ಬಟ್ ನನಗಂತೂ ಯಾವುದೂ ಕೂಡ ಶೋ ಆಗ್ತಿಲ್ಲ, ನನಗೆ ಯಾವುದೂ ಕೂಡ ಶೋ ಆಗ್ತಿಲ್ಲ. ಆ್ಯಕ್ಚುಲಿ ನಾನು ಫಸ್ಟು ನೋಡಿದೆ ವೀಡಿಯೋದಲ್ಲಿ ನಾನು ಕಮೆಂಟ್ ಏನಾದ್ರು ಆಫ್ ಮಾಡಿದ್ದೀನ ಇಲ್ಲ ಕೆಲವು ಕಮೆಂಟ್ಸ್ ಬರೋ ಮಾಡಿದ್ದೀನಿ ಅಂತ. ಬಟ್ ನಾನು ಯಾವ ವೀಡಿಯೋಲು ಕೂಡ ಆ ಥರ ಮಾಡಿಲ್ಲ. ಬಟ್ ನೀವು ಮಾಡ್ತಿರೋ ಕಮೆಂಟ್ಸ್ ನನಗೇನಕ್ಕೆ ಬರ್ತಿಲ್ಲ ಅನ್ನೋದು ನನಗಂತೂ ಕೂಡ ಗೊತ್ತಾಗ್ತಿಲ್ಲ. ಬೇರೆ ಏನೋ ಡೌಟ್ ಇದ್ರೆ ಮೇಲು ಮತ್ತು ಇಷ್ಟ ಮುಖದ ಕಾಂಟ್ಯಾಕ್ಟ್ ಮಾಡಿ ನನಗೆ ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ. ಐ ಹೋಪ್ ಗೈಸ್ ನಿಮಗೆ ವಿಡಿಯೋ ತುಂಬಾ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಇಷ್ಟ ಆಗಿರಲಿಲ್ಲ ಒಂದು ಲೈಕ್ನ ಮಾಡಿ, ಜೊತೆಗೆ ನೀವು ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿ ನಮ್ಮ ವಿಡಿಯೋ ನೋಡ್ತಾ ಇದ್ದೀರಾ ಅಂತಂದರೆ ಬೇಗ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಲೇಟೆಸ್ಟ್ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಮಿಸ್ ಮಾಡಿದೆ ಪ್ರೆಸ್ ಮಾಡಿ. ಮತ್ತೆ ನಾನು ನೆಕ್ಸ್ಟ್ ವೀಡಿಯೋ ಸಿಗ್ತೀನಿ. ಅಲ್ಲಿ ಟೇಕ್ ಕೇರ್, ಬಾಯ್.